ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಹಿತೇಶ್ ಆನಂದ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಇಂದು ನಾವು ಹೊರಡ್ತಿರೋ ಪುಣ್ಯಕ್ಷೇತ್ರ ಅದುವೆ. ಇಲ್ಲಿ ಶಿವನು ಮಹದೇಶ್ವರ ರೂಪದಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಭವ್ಯ ಬೆಟ್ಟ 7 ಬೆಟ್ಟಗಳ ಮಧ್ಯದಲ್ಲಿ ಅಡಗಿದೆ. ಈ ದಂಡ ಅರಣ್ಯ ಚಾಣಗಿರಿಗಳ ಸ್ವರ್ಗ ಅಂತಲೇ ಅನಿಸ್ಕೊಂಡಿದೆ. ಈ ಶಿವನ ದೇವಸ್ಥಾನ ದಟ್ಟ ಬೆಟ್ಟಗಳ ನಡುವೆ ಕಂಗೊಳಿಸುತ್ತಿದೆ. ಅದೇ ಬಂಧುಗಳೇ, ಇದುವೆ ಬೆಟ್ಟಗಳ ಬೆಟ್ಟ, ಶ್ರೀ ಮಲೆ ಮಹದೇಶ್ವರ ಬೆಟ್ಟ. ಬನ್ರಪ್ಪ ಮಾದಪ್ಪ ಅಂತಂದರೆ ಉಗೆ ಅಂತ ಹೊರಡನ ಬೆಟ್ಟಕ್ಕೆ. ಓಕೆ ಮಾದಪ್ಪ ಉಗೆ. ಈ ದೇವಾಲಯವು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿಗೆ ಸೇರಿದೆ. ಇದರ ಇತಿಹಾಸ ತಿಳಿಯುವುದಾದರೆ ಸ್ನೇಹಿತರೆ, ಒಂದು ಕಾಲದಲ್ಲಿ ಇದು ಮದ್ರಾಸ್ ಪ್ರಾವಿನ್ಸಿಗೆ ಸೇರಿದ ಜಾಗ ಆಗಿತ್ತು. ಟಿಪ್ಪು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋತು ಸಾವಿಗೀಡಾದ ನಂತರ ಮೈಸೂರು ಸಂಸ್ಥಾನ ಮತ್ತೆ ಒಡೆಯರ ವಂಶಸ್ಥರ ಕೈಗೆ ಬಂತು. ಆದರೆ ಅವತ್ತು ಬ್ರಿಟಿಷರು ಬಿಟ್ಟುಕೊಟ್ಟ ಸ್ಥಳ ಟಿಪ್ಪುವಿನ ಕಾಲದಲ್ಲಿದ್ದ ಮೈಸೂರಿನ ಅರ್ಧ ಭಾಗದಷ್ಟು ಮಾತ್ರ ಆಗಿತ್ತು. ಹೀಗಾಗಿ ಇವತ್ತಿನ ಕೊಯಮತ್ತೂರು, ಊಟಿ, ಪಾಲಕ್ಕಾಡ್, ದಿಂಡಗಲ್, ಸೇಲಂವರೆಗೆ ಹಬ್ಬಿದ ಮೈಸೂರು ರಾಜ್ಯ ಟಿಪ್ಪು ಕಾಲಾನಂತರ ಚಿಕ್ಕದಾಗೋಯಿತು. ಮಲೆ ಮಹದೇಶ್ವರ ಬೆಟ್ಟ 1953 ಭಾಷಾವಾರಿ ಪ್ರಾಂತ್ಯ ವಿಂಗಡಣೆಯ ಸಮಯದಲ್ಲಿ ಮದ್ರಾಸ್ ಅಂದರೆ ಇವತ್ತಿನ ತಮಿಳುನಾಡಿನ ಪಾಲಾಗಿತ್ತು. ಆದರೆ 1956 ಕೊಳ್ಳೇಗಾಲ ತಾಲೂಕು ಮತ್ತೆ ಕರ್ನಾಟಕವನ್ನು ಸೇರುವುದರ ಮೂಲಕ ಮಹದೇಶ್ವರ ಬೆಟ್ಟ ಕನ್ನಡಿಗರೇ ಸೇರುವಂತಾಯಿತು. ಆದರೆ ಇಲ್ಲಿ ಕನ್ನಡಿಗರೇ ಒಕ್ಕಲು ಅಂತ ತಿಳ್ಕೊಂಬೇಡಿ. ಬೆಟ್ಟದ ಸುತ್ತಮುತ್ತಲಿನ ತಮಿಳುನಾಡಿನ ಜನರು ಕೂಡ ಮಹದೇಶ್ವರ ಒಕ್ಕಲಿಗೆ ಸೇರ್ತಾರೆ. ಮಹದೇಶ್ವರ ಬೆಟ್ಟ ಬೆಂಗಳೂರಿಂದ ಸುಮಾರು 120 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನು ತಲುಪಬೇಕಂದ್ರೆ ಅರೌಂಡ್ 4 ಜರ್ನಿ ಆಗುತ್ತೆ, 4 ಗಂಟೆಗಳ ಪ್ರಯಾಣ. ಹಾಗೂ ಮೈಸೂರಿನಿಂದ 140 ಕಿಲೋಮೀಟರ್ ದೂರದಲ್ಲಿದೆ, 2-3 ಗಂಟೆಗಳ ಕಾಲ ಬೇಕಾಗತ್ತೆ. ಗಂಟೆಗಳು ಬಸ್ ವ್ಯವಸ್ಥೆ ಅಂತೂ ಮೈಸೂರು ಬೆಂಗಳೂರಿಂದ ಇದ್ದೇ. ನಾವು ಅಲ್ಲಿಂದ ತಾಳ್ಬೆಟ್ಟೆ ತಲುಪಿದ ತಕ್ಷಣ ತಾಳ್ಬೆಟ್ಟದಿಂದ ಮಹದೇಶ್ವರಂ ಬೆಟ್ಟನ ತಲುಪಕ್ಕೆ ಸುಲಭವಾದ 10 ಮೋಟಾರ್ ರಸ್ತೆ ಕೂಡ ಇದೆ. ವಾಹನಗಳು ಹೋಗುವ ವ್ಯವಸ್ಥೆ ಇದ್ದರೂ ಕೂಡ ಭಕ್ತಾದಿಗಳು ಕಾಲುದಾರಿಯಲ್ಲಿ ಹೋಗುವುದನ್ನು ನೀವು ಕಾಣ್ಬೋದು. ಕಾಲುದಾರಿಯಲ್ಲಿ ಮಹದೇಶ್ವರ ಬೆಟ್ಟ ಸರಿಸುಮಾರು 9 ಪ್ರಯಾಣ. ಈ ಪ್ರಯಾಣದಲ್ಲಿ 7 ಮಲೆಗಳ ಹತ್ತಿ ಇಳಿದ್ರೆ ಶ್ರೀ ಮಲೆ ಮಹದೇಶ್ವರ ದೇವಸ್ಥಾನವಿರುವ ನಡುಮಲೆ ನಮಗೆ ಸಿಗುತ್ತದೆ. ಇಲ್ಲಿ ಸ್ನೇಹಿತರೆ, ಸರ್ಪದಾರಿ ಹಾಗೂ ಬಸವನದಾರಿಗಳೆಂಬ ಕಾಲುದಾರಿಗಳಿವೆ. ಅದರಲ್ಲಿ ಸರ್ಪದ ಹಾದಿ ಬಹಳ ಕಡಿದಾಗಿದ್ದು ಬಸವನದಾರಿ ಬಹಳ ಸುಲಭವಾಗಿದೆ. ಒಂದು ಕಡೆ ಕಾವೇರಿ ನದಿ ಹಾಗೂ ಪಾಲಾರ್ ನದಿಯನ್ನು ಗಡಿಯಾಗಿಸಿಕೊಂಡಿರುವ ಮಲೆ ಮಹದೇಶ್ವರ ಬೆಟ್ಟ ಅತ್ಯಮೂಲ್ಯ ವನ್ಯರಾಶಿ ಹಾಗೂ ವನ್ಯಜೀವಿಗಳನ್ನು ಹೊಂದಿದೆ. ಬಂಡೀಪುರವನ್ನು ಹೊಂದಿಕೊಂಡಂತಿರುವ ಈ ಅಭಯಾರಣ್ಯದಲ್ಲಿ ಸಾಕಷ್ಟು ಹುಲಿಗಳಿದ್ದು ಹಾಗೆ ಆನೆಗಳು, ಕಾಡುಕೋಣ, ಜಿಂಕೆ, ಸಾರಂಗ ಸೇರಿದ ಹಾಗೆ ಸಾಕಷ್ಟು ವನ್ಯಜೀವಿಗಳಿಗೆ ಮಲೆ ಮಹದೇಶ್ವರ ಬೆಟ್ಟ ವಾಸಸ್ಥಾನವಾಗಿದೆ. ಸುಮಾರು 39,000 ಹೆಕ್ಟೇರ್ ಪ್ರದೇಶದಲ್ಲಿರುವ ಈ ಕಾಡು ಮಹದೇಶ್ವರರ ಕಾರಣದಿಂದ ಜಗದ್ವಿಖ್ಯಾತಗೊಂಡಿದೆ. ಇದು ದಟ್ಟ ಕಾಡಿನ ನಡುವೆ ಇದ್ದರೂ ಭಕ್ತಾದಿಗಳನ್ನು, ಪ್ರಕೃತಿ ಪ್ರೇಮಿಗಳನ್ನು ಬಹಳ ಆಕರ್ಷಿಸ್ತದೆ. ನಾವು ಆಗಲೇ ಹೇಳಿದಾಗೆ 7 ಮಲೆಗಳು ಅಂದರೆ ಆನೆಮಲೆ, ಕಾನಮಲೆ, ಗುತ್ತಿಮಲೆ, ಜೇನುಮಲೆ, ಪಚ್ಚ ನೀಲಿಮಲೆ, ಮಂಜುಮಲೆ, ನಡುಮಲೆ, ಈ 7 ಬೆಟ್ಟಗಳು ಒಟ್ಟಾಗಿ ಮಲೆ ಮಹದೇಶ್ವರ ಬೆಟ್ಟವನ್ನು ರೂಪಿಸ್ತವೆ. ಮಹದೇಶ್ವರರು 7 ಮಲೆಗಳ ಮಧ್ಯೆ ತಪಸ್ಸಿಗೆ ಕೂತು 600 ವರ್ಷಗಳಾಗಿದೆಯಂತೆ. ಇವತ್ತಿಗೂ ಅವರು ಇಲ್ಲಿ ತಪಸ್ಸನ್ನು ಮುಂದುವರೆಸಿದ್ದಾರೆ ಅನ್ನೋ ನಂಬಿಕೆ ಈ ಭಾಗದ ಜನರಲ್ಲಿದೆ. ಹೀಗಾಗಿಯೇ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸುವಂಥ ಮಹದೇಶ್ವರರಲ್ಲಿ ಜನ ಬೇಡಿ ಬರ್ತಾರೆ. ಮಲೆ ಮಹದೇಶ್ವರ ಸ್ವಾಮಿಯವರು ಮೂಲತಃ ಶ್ರೀಶೈಲದವರು ಎಂದು ಹೇಳಲಾಗುತ್ತದೆ. ಅವರು ಚಂದ್ರಶೇಖರ ಮೂರ್ತಿ ಹಾಗೂ ಉತ್ತರಾಜಮ್ಮ ದಂಪತಿಯ ಮಗನಾಗಿದ್ದರು. ಶಿವಭಕ್ತಿಯಲ್ಲಿ ಮೈಮರೆಯುತ್ತಿದ್ದ ಮಹದೇಶ್ವರರು ದೇಶ ಪರ್ಯಟನೆಗಾಗಿ ದಕ್ಷಿಣ ಕಡೆಗೆ ಬಂದರು. ಪುರಾಣಗಳ ಪ್ರಕಾರ ಮಹದೇಶ್ವರರು ಶಿವನ ಅವತಾರಗಳಲ್ಲಿ ಒಂದು ಎಂಬ ಪ್ರತೀತಿ ಇದೆ.
ಹಾಗೆ ಈ ದೇವಾಲಯವು ಕರ್ನಾಟಕದ ಶ್ರೀಮಂತ ದೇವಾಲಯಗಳಲ್ಲಿ ಒಂದು. ಇಲ್ಲಿಗೆ ಪ್ರತಿದಿನ ಸಾವಿರಾರು ಜನ ಭಕ್ತಾದಿಗಳು ಬೇಡಿ ಬರ್ತಾರೆ. ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ, ಯುಗಾದಿ, ದೀಪಾವಳಿ ಹಾಗೂ ಮಹಾನವಮಿಯ ದಿನಗಳಂದು ಜಾತ್ರೆಗಳು ನಡೆಯುತ್ತವೆ. ಜಾತ್ರೆಯ ಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಸ್ವಾಮಿಯ ದರ್ಶನ ಪಡೆಯುತ್ತಾರೆ. ಹಾಗೂ ಕಾರ್ತಿಕ ಮಾಸದ ವಿಶೇಷ ದಿನಗಳಂದು ಸಾವಿರಾರು ಲಕ್ಷಾಂತರ ಮಂದಿ ಭಕ್ತಾದಿಗಳು ಬಂದು ಭಗವಂತನ ಕೃಪೆಗೆ ಪಾತ್ರರಾಗ್ತಾರೆ. ಇನ್ನು ಮಲೆ ಮಹದೇಶ್ವರ ಜೀವನ ಪ್ರಯಾಣದಲ್ಲಿ ಅವರು ಮಾಡಿದ ಪವಾಡಗಳು, ಸಾಧನೆಗಳು ಹಾಗೂ ಭಕ್ತರ ಕಷ್ಟಗಳನ್ನು ನಿವಾರಿಸಿದ ಸಾಕಷ್ಟು ಕಥೆಗಳನ್ನು ಇಲ್ಲಿನ ಜನಪದರು ಹಾಡುಗಳ ರೂಪದಲ್ಲಿ ಹೇಳ್ತಾರೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಅಂದರೆ ಕಂಸಾಳ ನೃತ್ಯ. ಹಾಲುಮತ ಕುರುಬಗೌಡರ ಸಮುದಾಯದವರು ಮಲೆ ಮಹದೇಶ್ವರರ ಮುಂದೆ ಕಂಸಾಳೆ ಗೀತೆ ಹಾಡುತ್ತಾ ನೃತ್ಯ ಮಾಡುತ್ತಾ ಭಾಳ ಸೊಗಸಾಗಿ ಅದನ್ನು ವ್ಯಕ್ತಪಡಿಸ್ತಾರೆ. ಬೆಟ್ಟದಲ್ಲಿ ಕಂಸಾಳೆ ನೃತ್ಯ ವಿಶೇಷ ದಿನಗಳಲ್ಲಿ ಹಾಗೂ ಕಾರ್ತಿಕ ಸೋಮವಾರದಿಂದ ನಡೆಯುತ್ತೆ. ಇದು ನಮ್ಮ ನಾಡಿನ ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಸಾರುತ್ತಿರುವ ಅದ್ಭುತವಾದ ಜನಪದ ನೃತ್ಯ. ಏಳು ಮಲೆಗಳ ಮಧ್ಯೆ ಮಾದಪ್ಪ ಒಂದು ಮಠವನ್ನು ಸ್ಥಾಪಿಸಿದರು ಅಂತ ಹೇಳಲಾಗುತ್ತೆ. ಅದೇ ಸಾಲೂರು ಮಠ. 1953 ಈ ದೇವಾಲಯವು ಸರ್ಕಾರ ಸುಪರ್ದಿಗೆ ತೆಗೆದುಕೊಳ್ಳುವವರೆಗೂ ಮಾದಪ್ಪನ ಸಂಪೂರ್ಣ ಉಸ್ತುವಾರಿ ಸಾಲೂರು ಮಠದ್ದೇ ಆಗಿತ್ತು. ಇವತ್ತಿಗೂ ಕೂಡ ಈ ಮಠ ಸೇವೆಯನ್ನು ಸಲ್ಲಿಸ್ತಾನೆ ಬಂದಿದೆ. ಹಾಗೂ ಸ್ನೇಹಿತರೆ, ಇಲ್ಲಿ ಭಕ್ತಾದಿಗಳು ತಂಗಲಿಕ್ಕಾಗಿನೇ ಹಲವಾರು ವ್ಯವಸ್ಥೆಗಳಿದೆ. ಇಲ್ಲಿ ಪ್ರತಿದಿನ ಅನ್ನದಾಸೋಹ ಹಾಗೂ ತಂಗಲು ಹಲವಾರು ಯಾತ್ರಿ ನಿವಾಸಗಳು ಕೂಡ ಇದೆ. ಅವುಗಳಲ್ಲಿ ಮಲೆ ಮಹದೇಶ್ವರ ಭವನ, ಶ್ರೀಶೈಲ ಭವನ, ನಾಗಮಲೆ ಭವನ, ಗಿರಿದರ್ಶಿನಿ, ಗುರುದರ್ಶಿನಿ ಅಂತ ಸುಮಾರು ಗೆಸ್ಟ್ ಹೌಸ್ಗಳನ್ನ ನೀವು ಕಾಣ್ಬೋದು. ನೀವು ಆನ್ಲೈನಲ್ಲಿ ಬೇಕಾದ್ರೂ ಅದಕ್ಕೆ ಬುಕ್ಕಿಂಗ್ ಮಾಡ್ಬೋದು. ಕೋಟ್ಯಾಂತರ ಭಕ್ತರ ನೆಚ್ಚಿನ ಕ್ಷೇತ್ರವಾಗಿರುವ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಾದಪ್ಪನ 108 ಅಡಿ ಎತ್ತರದ ಪ್ರತಿಮೆ ಹೊಸ ಆಕರ್ಷಣೆಯಾಗಿದೆ. 18 March 2023 ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಪ್ರತಿಮೆಯನ್ನು ಅನಾವರಣಗೊಳಿಸಿದರು. ಪ್ರತಿಮೆಯ ಎರಡು ಸ್ತರದಲ್ಲಿ ನಿರ್ಮಾಣವಾಗಿದೆ. ಕಲ್ಲು ಬಂಡೆಯ ರಚನೆಯು ಅಡಿಪಾಯದಂತಿದ್ದು ಅದರಲ್ಲಿ ವ್ಯಾಘ್ರನ ಮೇಲೆ ಕುಳಿತ ತ್ರಿಶೂಲ ಎಳೆದ ಮಹದೇಶ್ವರ ಸ್ವಾಮಿಯ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಅಡಿಪಾಯದಿಂದ ಬಂಡೆಯ ರಚನೆ 27 ಇದ್ದು ಹುಲಿ ಮತ್ತು ಮಾದಪ್ಪನ ಪ್ರತಿಕೃತಿ 81 ಎತ್ತರವಿದೆ. ಗದಗದ CSAP ಆರ್ಕಿಟೆಕ್ಟ್ ಸಂಸ್ಥೆ ಪ್ರತಿಮೆಯನ್ನು ನಿರ್ಮಿಸಿದೆ. ಶಿಲ್ಪಿ ಶ್ರೀಧರ ಮೂರ್ತಿ ಇವರ ಉಸ್ತುವಾರಿಯಲ್ಲಿ ಈ ಪ್ರತಿಮೆ ಮೂಡಿಬಂದಿದೆ. ಸುಂದರವಾಗಿ ರೂಪ ತಳೆದಿರುವ ಮಾದಪ್ಪನ ಬೃಹತ್ ಪ್ರತಿಮೆ ಬೆಟ್ಟದಲ್ಲಿ ಭಕ್ತರು ಹಾಗೂ ಪ್ರವಾಸಿಗರ ಪ್ರಮುಖ ಆಕರ್ಷಣೀಯ ಕೇಂದ್ರವಾಗಿದೆ. ಇದಿಷ್ಟು ಗೆಳೆಯರ ಮಲೆ ಮಹದೇಶ್ವರ ಬೆಟ್ಟ ಹಾಗೂ ಮಹಾಗುರು ಮುದ್ದು ಮಾದಪ್ಪನವರ ಕುರಿತಾದ ಚಿಕ್ಕ ಮಾಹಿತಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಸ್ಥಳ ಪುರಾಣದ ವಿಷಯಗಳನ್ನು ತಿಳಿದುಕೊಳ್ಳುವುದಕ್ಕೆ ಅಷ್ಟು ಇಷ್ಟು ಸಹಾಯವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಕೂಡ ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲನ್ನು ಈಗ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.